ಅಲ್ಲಿ ನೋಡಿದ್ರೆ ಒಳ್ಳೇದು, ಅಷ್ಟು ದೊಡ್ಡದಾಗಿ ಕಾಣ್ತೀಯ, ಇಲ್ಲಿ ನೋಡ್ರಿ ಸಣ್ಣಕ್ಕಿದ್ಯಾ ಅಂತ. ಥ್ಯಾಂಕ್ ಯು. ಈಗ ಎಕ್ಸಾಕ್ಟ್ ಆಗಿ ಇಲ್ಲೂ ಅಲ್ಲಕ್ಕೆ ಬಂದಿದ್ದೀನಿ. ನನಗೆ ನನ್ನ ಮಾದೇಶ ಚೆನ್ನಾಗಿರಬೇಕು. ಅರ್ಕಲ್ ಮಾಡಿನಾ? ಏ ಸೂಪರ್, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಅಲ್ಲಿ ಅರಮ್ಮ, ಈಗ ಎಲ್ಲಿ ನಗರನಾ ಅಣ್ಣ? ಎಲ್ಲ ಮುಗೀತು, ಒಂದು 10 ರೂಪಾಯಿ ಕೊಡಿ ಅಣ್ಣ. ಅದೇ ರೂಟ್, ಹಾಂ ಹಿಂಗೆ ಹೊಂಟೋಯ್ತೀನಿ ಬಂದ ರೂಟ್ಲೆ, ನಂಗೆ ಅಷ್ಟು ಗೊತ್ತಾಗಲ್ಲ. ಇಲ್ಲಿಂದ ಸೀದಾ ಮೋದೂರು, ಮೋದೂರ ಮೇಲೆ ಬಿದ್ದು ಹೊಟ್ಟೋಯ್ತೀನಿ. ಸರಿ ಬರಲ ಅಣ್ಣ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೊಡ್ಡ ಆಳ್ತಾರ ಅಲ್ವಾ ನೋಡೋರಿಗೆ, ಇದೇನಪ್ಪ ಇದು ಅಂತ. ಅದು ಸುಮಾರು ಅದಕ್ಕೆ ನಿಮ್ಮ ರುದ್ರೇಶಣ ಹೇಳಿದ್ರಲ್ಲ, ಅಲ್ಲಿ ನೋಡಿದ್ರೆ ಒಳ್ಳೇದು, ಅಷ್ಟು ದೊಡ್ಡದಾಗಿ ಕಾಣ್ತೀಯ, ಇಲ್ಲಿ ನೋಡ್ರಿ ಸಣ್ಣಕ್ಕಿದ್ಯಾ ಅಂತ. ದಪ್ಪಕ್ಕೆ ದಪ್ಪಕ್ಕಾಗಬೇಕು ಅಂತ. ಇನ್ನೇನಿಲ್ಲ, ಇನ್ನು ಬಿದ್ದರೆ ಏನೂ ಆಗಬಾರ್ದು ಅನ್ನೋದಕ್ಕೆ ಅಷ್ಟೇ, ಇಷ್ಟೊಂದು ಸೇಫ್ಟಿ. ಸರಿ ಅಣ್ಣ ಬರಲ, ಹಾಂ ಬರ್ತೀನಿ. ಬಾಯ್ 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 ಬಾಯ್. ಹ್ಞೂ ದೀಪಾವಳಿಗೆ, ಹ್ಞೂ ಅದೇ ಬೆಟ್ಟದ ಪೂರ ಜಾತ್ರೆ, ಆವಾಗ ಬರ್ತೀನಿ. ಯಾರೋ ಅಭಿಮಾನಿಗಳು ಬರ್ತಾರೆ, ಹಾಂ ಯಾರೋ ಸದ್ಯಾರನ್ನ ಅಣ್ಣ ಇಲ್ಲ. ಬರೋಣ ಸರಿ ಅಕ್ಕ, ಬರಲ ಹ್ಞೂ ಸತ್ಯಣ್ಣ ಬಾಯ್ ಬರ್ತೀನಿ ಬರ್ತೀನಿ ಅಕ್ಕ ಜನಣ್ಣ ಬಾಯ್. ಹ್ಞೂ ಹ್ಞೂ ಫೋನ್ ಮಾಡ್ತೀನಿ ಬಾಯ್ ಬರ್ತೀನಣ್ಣ. ಹ್ಞೂ ಓಕೆ. ನಮಸ್ಕಾರ ಕೆಎಫ್, ಎಲ್ಲ ಹೇಗಿದ್ದೀರಾ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೋತೀನಿ. ಸೊ ಅಂತೂ ಇಂತೂ ನಾವೀಗ ಹುಣಸೂರು ಕಡೆಯಿಂದ ಹೊರಡೋಂಥ ಟೈಮ್ ಆಯಿತು. ಅಂದರೆ ನಮ್ಮ ಯಮಗೋಂಬದಿಂದ ಹೊರಡ್ತಾ ಇದ್ದೀನಿ ನಮ್ಮ ಹರೀಶ್ ಬೈ ಮನೆಯಿಂದ. ಏನೋ ಒಂಥರ ಒಂಥರ ಮನಸ್ಸಿಗೆ ನೆಮ್ಮದಿ. 5 ದಿನ ಕಾಲ ಕಳೆದೆ ಇಲ್ಲೇನೆ ಆಯಿತಾ. ನಾನು ಮಾನ್ಸೂನ್ ಟ್ರಿಪ್ ಮಾಡಿ 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 ಮಳೇಲಿ ನೆಂದು 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 ಒಂದು ಚೇಂಜ್ ಇಲ್ಲಿ ಬಂದು ಸ್ವಲ್ಪ ಆ ತೋಟದ ಮನೆ. ಈಗ ನೀವು ವೀಡಿಯೋಸ್ ಎಲ್ಲ ನೋಡೋರಲ್ಲ, ಆಲ್ಮೋಸ್ಟ್ ಹಳೆ ವ್ಲಾಗ್ಸ್ ಎಲ್ಲ ನೋಡಿದ್ದೀರಾ, ಹೊಗೆ ಸೊಪ್ಪ ಬಗ್ಗೆ ಅದೆಲ್ಲ ವೀಡಿಯೋ ಮಾಡಿದ್ನಲ್ಲ. ಒಂದು ಹಳ್ಳಿ ವಾತಾವರಣದಲ್ಲಿ ಆರಾಮಾಗಿ, ಅಂದರೆ ನಮ್ಮನೆಯೂ ಹಳ್ಳಿನೇ ಬಟ್ ಆದರೆ ಇನ್ನೊಂದು ಡಿಫ್ರೆಂಟ್ ಕಲ್ಚರ್ನ ಹಳ್ಳೀಲಿ ಮಜಾ ಮಾಡೋದಿದೆ ಗೊತ್ತಾ, ಅದು ಬೇರೆ ಲೆವೆಲ್ ಎಕ್ಸ್ಪೀರಿಯೆನ್ಸು. ಒಂದೊಳ್ಳೆ ಅನುಭವನ ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದೀನಿ. ಮತ್ತೆ ನೋಡೋಣ ಬರ್ತೀನಿ. ಇಲ್ಲಿ ಬೆಟ್ಟದಪುರ ಅಂಥೇಳಿ ಒಂದು ಊರಿದೆ, ಅಲ್ಲಿ ಜಾತ್ರೆ ನಡೆಯುತ್ತೆ ಆಯಿತಾ, ಆ ಬೆಟ್ಟದಪುರ ಜಾತ್ರೆಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ಪ್ಲ್ಯಾನ್ ಎಲ್ಲಿಗಪ್ಪ ಅಂತಂದರೆ, ನಿಮ್ಗೆ ಆಲ್ರೆಡಿ ನಾನು ಈ ಬ್ಲಾಕ್ಸ್ನ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಾನು ಏನು ಹೇಳಿದ್ದೆ ಅಂತಂದರೆ, ನಾಗರಹೊಳೆಗೆ ಇಲ್ಲಾದರೆ ಮಡಿಕೇರಿಗೆ ಒಂದು ರೌಂಡ್ ಹೋಗ್ತೀನಿ ಅಂತ ಹೇಳಿದ್ದೆ. ಬಟ್ ಅದು ಯಾವಾಗ ಅಂತಂದರೆ, ಇಲ್ಲಿಗೆ ಬಂದು ಒಂದಿನ ಹಾಲ್ಟ್ ಹೊಡೆದು ಹೋಗಂಗಿದ್ದಿದ್ರೆ ಗ್ಯಾರಂಟಿ ಹೋಗ್ತಾ ಇದ್ದೆ, ಬಟ್ ಆದರೆ ಅದು ಆಗಲಿಲ್ಲ. ಸೊ ಈಗ ಸೀದಾ ಬರ್ತೀನಣ್ಣ ಬಾಯ್. ಹಾಂ ನಾನೇನು ಅನ್ಕೊಂಡೆ, 5 ದಿನ ಟೈಮ್ ಇದೆಯಲ್ಲ, 1 ದಿನ ಬಂದಿಲ್ಲ ಹಾಲ್ಟಿದ್ದು, ಇನ್ನು 2 ದಿನ 3 ದಿನ ಇಲ್ಲ ನಾಗರೋಳೆನೋ ಇಲ್ಲ ಮಡಿಕೇರಿನೋ ಅಲ್ಲೆಲ್ಲ ತಿರುಗಾಡ್ಕೊಂಡು ಹಾಗೆ ಹೋಗೋಣ ಊರಿಗೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಗೌರಿ ಗಣೇಶ ಹಬ್ಬ ಬರ್ತಿದೆಯಲ್ಲ, ನಾನು 2 ತಿಂಗಳಾಗಿತ್ತು ಊರಿಗೆ ಹೋಗಿ. ಸೊ ಊರಿಗೆ ಒಂದು ರೌಂಡ್ ಹೋಗ್ಬಿಡೋಣ ಅಂತ ಆ ಥರ ಥಿಂಕ್ ಮಾಡಿದ್ದೆ ನಾನು. ಬಟ್ ಆದರೆ ಇಲ್ಲೇ 5 ದಿನ ಕಾಲ ಕಳೆದ್ನಲ್ಲ, ಹಾಗಾಗಿ ನಾನೀಗ ಆ ಮಡಿಕೇರಿ ನಾಗರೋಳೆ ಪ್ಲ್ಯಾನ್ ಏನಿತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಸೀದಾ ಇವಾಗ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ರೂಟ್ ಹೆಂಗೆ ತಗೋತಾ ಇದ್ದೀನಿ ಅಂತಂದರೆ, ಸೊ ಇಲ್ಲಿಂದ ಹುಣಸೂರು, ಹುಣಸೂರಿಂದ ಮೈಸೂರು, ಮೈಸೂರಿಂದ ಚಾಮರಾಜನಗರಕ್ಕೆ ಹೋಗ್ತೀನಿ. ಯಾಕೆ ಅಂತಂದರೆ ಗಾಡಿ ಒಂದು ಸ್ವಲ್ಪ ಸರ್ವೀಸ್ಗಿದೆ ಆಯಿತಾ, ಸರ್ವೀಸಿಗೆ ಕೊಡೋದಿದೆ. ಸರ್ವೀಸ್ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ನಾನು ನಮ್ಮೂರಿಗೆ ಕೊಳ್ಳೇಗಾಲದ ಮುಖಾಂತರ ಹೋಗೋಣ ಅಂತ ಇವತ್ತಿನ ಎಕ್ಸಾಕ್ಟ್ ಪ್ಲ್ಯಾನ್ ಆಗಿರುತ್ತೆ ನಂದು. ಓಕೆ ಸೊ ನೋಡಿ ಇಲ್ಲಿ ಹೊಗೆ ಸೊಪ್ಪು ಎಲೆ ನೋಡಿದ್ರಾ, ಕಟಾವು ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಮೋದೂರು ಅಂತ ಊರ ಹೆಸರು ಆಯಿತಾ. ಸೊ ಈಗ ಮೋದೂರಿಂದ ಸೀದಾ ಇಲ್ಲಿಂದ ಹುಣಸೂರು, ಇಲ್ಲಿಂದ ಒಂದು 5-6 ಕಿಲೋಮೀಟ್ರು ಹುಣಸೂರಿಗೆ. ಹಳ್ಳಿ ಹಳ್ಳಿ ಮೇಲೆ ಬಳಸ್ಕೊಂಡು ಹೋಗಬೇಕು, ಒಳ್ಳೆ ಮಜಾ ಕೊಡುತ್ತೆ ಎಕ್ಸ್ಪೀರಿಯೆನ್ಸ್ ಅಂತೂ, ರೈಡಿಂಗ್ ಎಕ್ಸ್ಪೀರಿಯೆನ್ಸ್. ಇಲ್ಲಿಂದ ನನಗೆ ಈ ಥರ ಹಳ್ಳಿಗಳು ನೋಡ್ಕೊಂಡು ಹೋಗೋದು ಅಂದರೆ ಏನೋ ಒಂಥರ ಖುಷಿ ಮನಸ್ಸಿಗೆ. ಹಸುಗಳು, ಆ ಸಗಣಿ, ಆ ನಾಯಿ ಮರಿ, ಏನೋ ಒಂಥರ ಚಂದ ನೋಡಿ.
ಹುಡುಗರು ನೋಡಿ 220 ಗಾಡಿನ ಆರಾಮಾಗಿ ಕ್ಲೀನ್ ಮಾಡ್ಕೋತಾ ಅವ್ರೆ. ಕೆರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ. ಆಕ್ಚುಲಿ ತುಂಬ ಮಳೆ ಹೋಯ್ತಾ ಇತ್ತು, ಇವಾಗ ಒಂದು ಸ್ವಲ್ಪ ಬಿಸಿಲು ಬಿಟ್ಟಿದೆ. ಆ ಬಿಸಿಲು ಬಿಟ್ಟಿರೋದಕ್ಕೂ ಅದಕ್ಕೂ ಕೆರೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವ, ಮಸ್ತಾಗಿದೆ. ಒಳ್ಳೆ ನೋಟ ಮಾತ್ರ. ನಾನು ಆ್ಯಕ್ಚುಲಿ ಆವತ್ತು ಬರಬೇಕಾದ್ರೆ ನಾನು ಈ ಕೆರೆ ನಾನು ತೋರಿಸಿದ್ದೀನಿ, ಬಟ್ ಆದರೆ ನೈಟ್ ಬಂದಿದ್ದರಿಂದ ಈ ನೋಟ ನಮಗೆ ಕಾಣಿಸೋಕೆ ಸಿಕ್ಕಿಲ್ಲ. ಬಟ್ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ, ಅಲ್ಲಿ ರೊಟ ರೊಟ ಹೊಡಿತಾ ಐತೆ ಗದ್ದೆಗೆ. ನೋಡ ಇಲ್ಲಿ ನೋಡಿದ್ರ ಇಲ್ಲಿ ವಾವ್, ನೀರು ಕೋಡಿ ಬಿದ್ದರಿತಾ ಇದೆ. ವಾವ್ ಸಕ್ಕತ್ತಾಗೈತಲ್ಲ. ಆಹಾಹಾ ತಿಪ್ಲಾಪುರ ಊರ ಹೆಸರು, ಏನು ಚಂದ ನೋಡಿ ನೋಡಿ. ಆಹಾಹಾಹಾ ರೋಡ್ಗೆ ಆ ಕಡೆ ಈ ಕಡೆ ಹಸುಗಳನ್ನ ನೋಡ್ತಿದ್ರೆ ಒಂಥರ ಚಂದ, ಹಸು ಗಾಡಿ ಸಗಣಿ. ವಾವ್ ತೊಂಬೆ ನೆಲ್ಲಿ ಬಟ್ಟೆ ಒಗಿತಾ ಇರೋದು, ಏನೋ ಒಂಥರ ಇದು ಬೇರೆ ಥರ ಎಕ್ಸ್ಪೀರಿಯೆನ್ಸು. ಈ ಹಳ್ಳಿ ವಾತಾವರಣದ್ದು ಆ್ಯಂಬಿಯನ್ಸ್ ಇದೆ ಗೊತ್ತಾ, ಅದ್ಭುತ. ಅದು ಈಗ ಇವತ್ತು ಹಬ್ಬ ಬೇರೆ ಇರೋದ್ರಿಂದ ಕೇಳಂಗಿಲ್ಲ, ಜನಗಳಿಗೆ ಸಂಭ್ರಮ, ಒಂಥರ ಏನೋ ಒಂಥರ ಖುಷಿ ವಾತಾವರಣ. ಓಕೆ, ನಾವು ಇವಾಗ ಎಕ್ಸಾಕ್ಟಾಗಿ ಹುಣ್ಸೂರು ರೋಡಿಗೆ ಟಚ್ ಆಗುತ್ತಲ್ಲ ಮೇನ್ ರೋಡ್ಗೆ, ಅಲ್ಲಿಗೆ ಬಂದು ಸೇರ್ಕೊಂಡು ಇಲ್ಲಿಂದ ಸೀದಾ ಹುಣ್ಸೂರು ಬಸ್ ಸ್ಟ್ಯಾಂಡು, ಬಸ್ ಸ್ಟ್ಯಾಂಡಿಂದ ಸೀದಾ ನಾವು ಮೈಸೂರು ರೋಡ್ ತಗೊಂಡು ಮುಂದಕ್ಕೆ ಹೋಗೋಣ. ಸೊ ಹುಣ್ಸೂರಿನ ಸಿಟಿ ಭಾಗನ ದಾಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ ಈಗ. ಥ್ಯಾಂಕ್ ಯು. ಎಲ್ಲಿ ಅವರು? ನಮ್ದು ಇಲ್ಲೇ ಹಾಸನ. ಹಾಸನ ಮೈಸೂರು. ಈಗ ಹುಣ್ಸೂರ್ಗೆ ಹೋಯ್ತಾ ಇದ್ದೆ, ಸ್ಟಿಕ್ಕರ್ ನೋಡಿ ಗೊತ್ತಾಗಿದ್ದು, ಗಾಡಿ ನೋಡಿ ಗೊತ್ತಾಗಿದ್ದು. ಖುಷಿ ಆಯ್ತು ಬ್ರೋ, ಅಲ್ಲಿಂದ ಬಂದ್ರಲ್ಲ. ಮತ್ತೆ ನಿಮ್ಮ ಹೆಸರು ಮಣಿ ಏನಾ? ಮಣಿ ಅಂತ ಹೇಳಿ. ಮಣಿ ಓಕೆ. ಈಗ ಊರಿಗೆ ಹೋಗ್ತಾ ಇದ್ದೆ ನಾನು, ಹುಣ್ಸೂರ್ಗೆ ಹೋಗಿದ್ದೆ. ಫ್ರೆಂಡ್ ಬಂದೆ, ಫ್ರೆಂಡ್ ಮನೇಲಿದ್ದೆ. ನೀವು ಆಪೋಸಿಟ್ ಅಲ್ಲಿ ಬಂದ್ರಿ ಅನ್ಸುತ್ತಲ್ಲ. ಆಪೋಸಿಟ್ ಅಲ್ಲಿ ಬಂದೆ, ಅಲ್ಲಿಂದ ಎಲ್ಲಿ ಗೊತ್ತಾ, ನನ್ನ ಫೋನಲ್ಲಿ ಇದ್ದೆ. ಫೋನ್ ಮಾತಾಡ್ಕೊಂಡು ಅಪೋಸಿಟ್ ಅಲ್ಲಿ ಹೋಗ್ತಿದ್ರಿ ಬಂದೆ. ಆಮೇಲೆ ಗಾಡಿ ಎಲ್ಲೋ ನೋಡಿದ್ದೆ, ಆಮೇಲೆ ಕಟ್ ಮಾಡ್ಬಿಟ್ಟು ರಿವರ್ಸ್ ಹೊಡೆದಿದ್ದು. ಸ್ವಲ್ಪ ಸ್ಪೀಡಾಗಿ ಬಂದೆ ಈಗ. ಸಾರಿ, ಇನ್ನೇನು ಬ್ರೋ ಹೇಳಬೇಕು? ತಿಂಡಿ ಮಾಡಿದ್ರ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಮಾಡ್ಕೊಂಬಂದೆ ಮನೆಯಲ್ಲೇ ಮಾಡ್ತೀನಿ. ಅಯ್ಯೋ ಎಲ್ಲ ನೀವೇ ಕೇಳ್ತಿದ್ದೀರಾ, ತುಂಬ ಖುಷಿ ಆಯಿತು ಬ್ರೋ. ಏ ಬನ್ನಿ, ಅದಕ್ಕೇನು, ಅದು ಅದು ನೆನ್ಸ್ಬಿಟ್ಟು ಮಾತಾಡ್ತಿರಲ್ಲ, ಅಲ್ಲಿಂದ ಬರ್ತಿರಲ್ಲ, ಅದೇ ಅದೇ ಒಂದು ಖುಷಿ ಅಷ್ಟೇ, ಇನ್ನೇನಿಲ್ಲ. ಗಾಡಿ ನೋಡಿದೆ, ಬ್ಲಾಕ್ಸ್ ಎಲ್ಲ ಓಕೆನಾ, ಚೆನ್ನಾಗಿ ಬರ್ತೈತಾ? ಚೆನ್ನಾಗಿ ಬರ್ತೈತೆ ಬ್ರೋ, ತೊಂದರೆ ಇಲ್ಲ. ವಿಡಿಯೋನ ಮಿಸ್ ಮಾಡ್ದಂಗೆ ಇಲ್ಲ. ಹುಷಾರು? ಸರಿ ಬ್ರೋ, ಸಿಗದ ಈಗ ಹಬ್ಬಕ್ಕೆ? ಹಬ್ಬಕ್ಕೆ ಹೋಗ್ತಿದ್ದೆ ಊರು. ನಾನು 2 ತಿಂಗಳಾಗಿದೆ ಊರಿಗೆ ಹೋಗಿ. ತಿರ್ಗ ಇಂಡಿಪೆಂಡೆನ್ಸ್ ಡೇಗೆ ಬರೋಣ ಅನ್ಕೊಂಡೆ. ನಿಮ್ಮದ್ ಗೋಪಾಲ್ ಸಿಂಗ್ ಬಿಟ್ಟ? ಆಕ್ಚುಲಿ ನಮ್ಮ ಹುಡುಗಂದೊಂದು ಬರ್ಡೆ ಇತ್ತು, ಹಂಗಾಗಿ ಆ ಕಡೆ ಜಂಪ್ ಆಗಿದ್ದೆ. ಇರಲಿ ಬಿಡಿ, ತೊಂದರೆ ಇಲ್ಲ, ಇನ್ನೊಂದ್ಸಲ ಸಿಗೋಣ, ಇನ್ನೊಂದು ಗ್ರೂಪ್ ರೈಡ್ ಮಾಡಿದಾಗ. ಬರ್ತೀನಿ. ಖುಷಿ ಆಯ್ತು ಬ್ರೋ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಟ್ಯಾಗ್ ಮಾಡಿ ಮರಿಬೇಡಿ, ಸರಿನಾ? ಬರ್ಲಾ? ಹುಷಾರು? ಬಾಯ್ 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 ಬಾಯ್. ಸರಿ ಆಯ್ತು ಬ್ರೋ. ಹುಷಾರು? ಬರ್ಲಾ? ಬಾಯ್ 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 ಬಾಯ್. ಥ್ಯಾಂಕ್ ಯು ಬಾಯ್. ಪಾಪ ನೋಡಿ, ಅವ್ರು ಅಷ್ಟು ದೂರದಿಂದ ಬಂದು ಮಾತಾಡ್ಸಿದ್ರು, ಏನೋ ಒಂಥರ ಎನರ್ಜಿ ಬೂಸ್ಟ್ ಅಲ್ಲ. ಮಣಿ ಬ್ರೋಗೆ ತುಂಬ ತುಂಬ ಥ್ಯಾಂಕ್ ಯು, ರೈಡ್ನ ಮೊದಲನೇ ಬೂಸ್ಟ್ ನೀವೇ ಕೊಟ್ಟಿದ್ದೀರಾ ನನಗೆ, ತುಂಬ ತುಂಬ ಥ್ಯಾಂಕ್ ಯು. ಈಗ ಎಕ್ಸಾಕ್ಟಾಗಿ ಟೈಮ್ ಬಂದುಬಿಟ್ಟು 10:58, ಇಲ್ವ ಅಲ್ಲಕ್ಕೆ ಬಂದಿದ್ದೀನಿ. ಬೆಳವಾಡಿಯಿಂದ ಮುಂದೆ ಏನು ಮಾಡ್ತೀನಿ ಅಂತಂದರೆ ರೈಟಿಗೆ ತಗೊಂತೀನಿ. ರೈಟಿಗೆ ತಗೊಂಡ್ರೆ ಸೀದಾ ರಿಂಗ್ ರೋಡು, ನಾನು ಮೊನ್ನೆ ಬಂದ್ವಲ್ಲ ಈ ರೋಡಲ್ಲಿ, ಅದೇ ರೋಡ್ ತಗೊಂಡ್ರೆ ಸೀದಾ ನಂಜನಗೂಡು ರೋಡ್ಗೆ ಹೋಗಿ ಟಚ್ ಆಗಿಬಿಡ್ತೀನಿ ಆಯಿತಾ. ಅಲ್ಲಿಂದ ಆರಾಮಾಗಿ ಚಾಮರಾಜನಗರ ಹೋಗ್ಬಿಟ್ಟು ನನ್ನ ಗಾಡಿನ ಸರ್ವಿಸ್ ಮಾಡಿಸ್ಕೊಬೇಕು. ಯಾಕೆ ಚಾಮರಾಜನಗರಕ್ಕೆ ಗಾಡಿನ ತಗೊಂಡು ಹೋಗ್ತಿದ್ಯಾ ಸರ್ವಿಸ್ಗೆ ಅಂತ ಅನ್ನೋದಾದರೆ, ನನ್ನ ಗಾಡಿ ಬೋರಕ್ಕೆ ಬಂದಿತ್ತು ಅಂತ ಹೇಳಿದ್ದೆ ಅಲ್ವಾ. ಸೊ ಅದನ್ನು ರೆಡಿ ಮಾಡಿಕೊಟ್ಟಿದ್ದು ಅವರೇನೆ. ಸೊ ಈಗ ಒಂದು ಹೆಚ್ಚು ಕಡಿಮೆ 3,000 ಕಿಲೋಮೀಟ್ರ್ ಓಡಿಸಿದ್ದೀನಿ. ಅದಾದಮೇಲೆ ಅವ್ರಿಗೆ ಕೊಡ್ತು ಅಂತಂದರೆ ಒಂದು ಐಡಿಯಾ ಇರುತ್ತೆ ಗಾಡಿ ಬಗ್ಗೆ. ಏನಾದರೂ ನಂದು ಒಂದು ಪ್ರಾಬ್ಲಮ್ನ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ನನಗೆ ಪ್ರಾಬ್ಲಮ್ಮು ಅಂತ ಮೊದಲು ಸೌಂಡ್ ಬರ್ತಾಯಿತ್ತು, ಈಗೇನು ಸೌಂಡ್ ಇಲ್ಲ.
ಸೊ ಗಾಡಿನ ಅಲ್ಲಿ ತಗೊಂಡೋಗಿ ಎಲ್ಲಿ ಚೇಂಜ್ ಮಾಡಿದ್ರು ಅವ್ರ ಹತ್ರನೇ ಕೊಡ್ತು ಅಂತಂದರೆ ಚೆನ್ನಾಗಿರುತ್ತೆ. ಆಮೇಲೆ ನನಗೆ ಪರ್ಸ್ನಲ್ಲಾಗಿ ಅಲ್ಲಿ ಸ್ವಲ್ಪ ಚೆನ್ನಾಗಿಯೇ ಮಾಡಿಕೊಡ್ತಾರೆ ಅಂತ ಅನಿಸ್ತು ಅಂತಂದರೆ ಸರ್ವಿಸ್ಗಳನ್ನೆಲ್ಲ. ಅದಕ್ಕೆ ಡೈರೆಕ್ಟಾಗಿ ಅಲ್ಲಿಗೆ ತಗೊಂಡೋಗ್ತೀನಿ, ಯಾಕೆಂದರೆ ಯಾವಾಗಲೂ ನನಗೆ ನನ್ನ ಮಾದೇಶ ಚೆನ್ನಾಗಿರಬೇಕು, ಯಾಕೆಂದರೆ ಇವನು ಚೆನ್ನಾಗಿದ್ದರೆ ಮಾತ್ರ ನನ್ನ ಪಯಣ ಸುಖಕರವಾಗಿ ಎಲ್ಲಿಗಾದರೂ ಆರಾಮಾಗಿ ಹೋಗಿಬರುತ್ತೆ, ಇಲ್ಲ ಅಂತಂದರೆ ಕಷ್ಟ. ಅದಕ್ಕೆ ಸೊ ಇವನನ್ನು ರೆಡಿ ಮಾಡಿಸ್ಕೊಳ್ಳೋಕ್ಕೆ ನಾನು ಸ್ವಲ್ಪ ನಮ್ಮೂರಿಗೆ ಡೈರೆಕ್ಟಾಗಿ ಮೈಸೂರಿಂದ ಹೋದರೆ 40 ಕಿಲೋಮೀಟ್ರ್ ಉಳಿಯುತ್ತೆ, ಬಟ್ ಚಾಮರಾಜನಗರ ಹೋಗಿ ಹೋದರೆ 40 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಆದರೂ ಟೆನ್ಷನ್ ಇಲ್ಲ, ಮಾದೇಶನ ರೆಡಿ ಮಾಡಿಸ್ಕೊಂಡು ಅದಾದಮೇಲೆ ಹೋಗೋದು. ಸೊ ಇವಾಗ ನಮ್ಮಲ್ಲಿ ಊಟಗಳಿಗೆ ಸಿಗ್ನಲ್ ಇದೆಯಲ್ಲ, ಅಲ್ಲಿದ್ದೀನಿ ಇವಾಗ. ಇಲ್ಲಿಂದ ಸೀದಾ ನೋಡಿ ಫ್ಲೈಓವರ್ ತಗೊಳ್ಳೋದು ಬೇಡ, ಫ್ಲೈಓವರಿಂದ ಕೆಳಗಡೆ ಒಂದು ರೋಡ್ ಐತಲ್ಲ ಅದನ್ನು ತಗೊಂಡ್ರೆ ರಿಂಗ್ ರೋಡ್ ಕನೆಕ್ಟ್ ಆಗಿಬಿಡ್ತೀವಿ. ರಿಂಗ್ ರೋಡಿಂದ ಸೀದಾ ಹೊಡೆದ್ರೆ ನಂಜನಗೂಡು ರೋಡು, ಅಲ್ಲಿಂದ ಹಂಗೆ ನಮ್ಮ ಚಾಮರಾಜನಗರ, ನಂಜನಗೂಡು ಸುಜಾತ್ಪುರಂ ಲೆಫ್ಟಿಗೆ ತಗೊಂಡ್ರೆ ಚಾಮರಾಜನಗರ, ನಂಜುಂಡೇಶ್ವರನ ಹೊರಗಡೆಯಿಂದ ನೋಡಿಕೊಂಡು ಆಶೀರ್ವಾದ ಪಡ್ಕೊಂಡು ಹೋಗೋಣ ಬನ್ನಿ. ಓಕೆ ಸೊ ಇಲ್ಲಿ ರೈಟಿಗೆ ತಗೊಂಡು ಹೋಗೋಣ. ವಾವ್ ಸರ್ಕಲ್ ಸಖತ್ತಾಗಿ ಮಾಡಿದಾರಲ್ಲ, ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಓಕೆ ಪಾಪ ಅಲ್ಲಿ ಒಬ್ಬರು ಝೊಮ್ಯಾಟೊ ಅಣ್ಣ ಸಿಕ್ಕಿದ್ರು, ಹಂಗೆ ಮಾತಾಡ್ಸಿದ್ರು ಅಣ್ಣ. ಬ್ರೋ ಆರಾಮ, ಎಲ್ಲಿಂದ ಅಣ್ಣ? ಅರಕಲ್ವಾಡಿನಾ? ಏ ಸೂಪರ್, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಅಲ್ಲಿ ಮಾತಾಡ್ಸೋಕ್ಕಾಗಲಿಲ್ಲ ಕರೆಕ್ಟಾಗಿ ಸಿಗ್ನಲ್ ಹತ್ರ. ಆರಾಮ? ನೀನು ಮಾಮೂಲಿ ಅಂತೀರಾ, ಮಳೆ ಸಿಕ್ಕಾಬಟ್ಟೆ. ನಾನು ಅದೇ ಊರಿಗೆ ಹೋಗಿರಲಿಲ್ಲ, ಊರಿಗೆ ಹೋಗ್ತಾ ಇದ್ದೆ. ಇಲ್ಲ ನಮ್ಮೂರಿಗೆ, ಬೆಟ್ಟ ಆ ಕಡೆ ಹನೂರು ಆ ಕಡೆಗೆ ಹೋಗ್ತಾ ಇದ್ದೆ. ಅಲ್ಲ ಆರಾಮ? ಖುಷಿ ಆಯ್ತಣ್ಣ ಸಿಕ್ಕಿ. ಹಾಂ ಬರಲ್ಲ, ಕಂಟೆಂಟ್ ಎಲ್ಲ ಚೆನ್ನಾಗಿದೆಯಾ? ಹಾಂ ಏನಾರು ಇದ್ದರೆ ಕಮೆಂಟ್ ಮಾಡಿ. ಹಾಂ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಹೌದು ಬರಲ್ಲ. ಹಾಂ ಹುಷಾರಣ್ಣ, ಬಾಯ್ ಬಾಯ್ ಬಾಯ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಬಾಯ್ ಅಣ್ಣ ಬರ್ತೀನಿ. ಹ್ಞೂ ಬಾಯ್. ನೋಡಿ ಮೈಸೂರಲ್ಲಿ ನಮ್ಮ KKF ಸಿಕ್ಕಿದ್ದು ಖುಷಿ ಆಯಿತು. ಅಣ್ಣಂದಿರು ಪಾಪ ಎಷ್ಟು ಪ್ರೀತಿಯಿಂದ ಬಂದು ಮಾತಾಡಿಸ್ತಾರೆ ಅಂತಂದರೆ ಅಣ್ಣ ನನಗೆ ಒಂಥರ ಖುಷಿ, ಒಂಥರ ಬೇಜಾರು. ಆ ಕಣ್ಣಲ್ಲಿ ಒಂದು ಇದು ಇರುತ್ತೆ ಅಂದರೆ ನೋಡ್ತಿದ್ದಂಗೆ ಒಂದು ಪ್ರೀತಿ ತೋರಿಸ್ತೀರಾ ಗೊತ್ತಾ, ಅದು ಬೇರೆ ಲೆವೆಲ್ ಫೀಲಿಂಗ್ ಮಾತ್ರ. ಅರಾಮಾ? ಈಗ ಎಲ್ಲಿ ನಗರನಾ? ಹಾಂ ಬರಲಾ, ಥ್ಯಾಂಕ್ ಯು. ನೋಡಿ ಅಣ್ಣ ಲಾರಿ ಡ್ರೈವರು, ಅವರು ಸಹಿತ ನಮ್ಮ KKF-ನೇ. ಥ್ಯಾಂಕ್ ಯು ಅಣ್ಣ, ಬಾಯ್ 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 ಬಾಯ್. ಏನೋ ಒಂಥರ ಹುಮ್ಮಸ್ಸು ಅಲ್ಲ. ಶ್ರೀರಾಮ್ಪುರದ ಹತ್ರ ಬಂದಿದ್ದೀವಿ, ಶ್ರೀರಾಮ್ಪುರ ಏರಿಯಾ ಇದು. ನೋಡಿ ರೈಟ್ಗೆ ಹೋದರೆ ಎಚ್ ಡಿ ಕೋಟೆಗೆ ಹೋಗುತ್ತೆ ಆಯಿತಾ, ಎಚ್ ಡಿ ಕೋಟೆ, ಮಾನಂದವಾಡಿ, ಅಂತರ ಸಂತೆ, ಈ ಕಡೆಗೆ ಹೋಗೋ ರೋಡು. ಸೊ ಈಗ ನಾನು ಇಲ್ಲಿಂದ ಮತ್ತೆ ಚಾಮರಾಜನಗರಕ್ಕೆ ಹೋಗಬೇಕು ಅಂತಂದರೆ ಇದು ರಿಂಗ್ ರೋಡಲ್ಲೇ ನೆಕ್ಸ್ಟ್ ಬಂಡೀಪುರ ಬಂಡಿಪಾಳ್ಯ ಸಿಗುತ್ತೆ ಆಯಿತಾ, ಬಂಡಿಪಾಳ್ಯ RMC ಸಿಗುತ್ತೆ. ಅಲ್ಲಿ ರೈಟಿಗೆ ತಗೊಂಡ್ರೆ ಸೀದಾ ಗುಂಡ್ಲುಪೇಟೆ, ಚಾಮರಾಜನಗರ, ನಂಜನಗೂಡು, ಬಂಡೀಪುರ, ಊಟಿ ಸಹಿತ ಅದೇ ರೋಡ್ ಆಗಿರುತ್ತೆ. ಸೊ ನೋಡಿ ಆ ಗೋಪುರ ಕಾಣಿಸ್ತಾ ಐತೆ ದೇವಸ್ಥಾನದ್ದು. ವಾವ್ ಚಾಮುಂಡಮ್ಮ ಕಾಪಾಡಮ್ಮ, ಒಂದಿನ ಬರ್ತೀನಿ, ಬಂದು ಒಳ್ಳೆ ಕಂಟೆಂಟ್ ಮಾಡ್ತೀನಿ ಚಾಮುಂಡಮ್ಮನ ಬಗ್ಗೆ. ಟೈಮ್ ಎಕ್ಸಾಕ್ಟಾಗಿ 11:28, ನಾವೀವಾಗ ಬಂಡಿಪಾಳ್ಯದಲ್ಲಿ ಇದ್ದೀವಿ. ಬಂಡಿಪಾಳ್ಯದಿಂದ ಆರಾಮಾಗಿ ನೋಡಿ ಚಾಮುಂಡಮ್ಮನ ಗೋಪುರ ನೋಡ್ಕೊಂಡು ಹೋಗ್ಬೋದು, ಸಾಕತ್ತಾಗೈತಲ್ಲ. ಕಾಡು ಫುಲ್ಲು ತುಂಬ್ಕೊಂಬಿಟ್ಟಿದೆ ಅಂದರೆ ಹಸಿರಾಗಿ ತುಂಬ್ಕೊಂಬಿಟ್ಟಿದೆ ಮಾತ್ರ. ಅಣ್ಣ ಎಲ್ಲ ಮುಗೀತು, ಊರಿಗೆ ಹೋಗ್ತಿದ್ದೆ. ಹಾಂ ಎಲ್ಲ ಮುಗಿಸ್ಕೊಂಡು ಹುಣ್ಸೂರಿಗೆ ಹೋಗಿದ್ದೆ ಫ್ರೆಂಡ್ ಮನೆಗೆ, ಮುಗಿಸ್ಕೊಂಡು ಇವಾಗ ಊರಿಗೆ ಹೋಗ್ತಿದ್ದೆ. ಹ್ಞೂ ನಗರ ಹೋಗಿ ಗಾಡಿ ಸರ್ವಿಸ್ ಮಾಡಿಸ್ಬೇಕು, ಮಾಡಿಸ್ಕೊಂಡು ಪುಟ್ಟು ಇಲ್ಲ ಆಗಲ್ಲ ನೋಡಿ. ಇದೆಲ್ಲ ತೆಗಿಯೋಕ್ಕೆ 10 ನಿಮಿಷ ಆಗುತ್ತೆ ಇದು ತೆಗಿಯೋಕ್ಕೆ, ಇಲ್ಲಾಂದರೆ ತಗೋತಾ ಇದ್ದೆ ನಾನು, ಒಳಗಿದೆ ನೋಡಿ ಸಿಗ್ನಲ್ ಬಿಡ್ತೈತೆ ಅದಕ್ಕೆ. ಅಣ್ಣ ಒಂದು 10 ರೂಪಾಯಿ ಕೊಡಿ ಅಣ್ಣ. ಎಷ್ಟು 10 ಕೊಡಿ, 1 2 1 ಅಣ್ಣ ನನ್ನ ಕಡೆಯಿಂದ ಬೇಜಾರು ಮಾಡ್ಕೊಬಿಡಿ. ನಂದು ಇಲ್ಲಿ ಒಳಗಡೆ ಆಯ್ತಾ, ಇದೆಲ್ಲ ತೆಗಿಯೋಷ್ಟು ಒಳಗಡೆ ಆಗಲ್ಲ. ನೀವು ಎಲ್ಲಿ? ಅವರು ಮೈಸೂರಾ? ಓಕೆ ಓಕೆ. ಎಲ್ಲಿ? ನಂಜನಗೂಡು. ಈಗ ಲೋಡ್ ನಂಜನಗೂಡ್ಗಾ?
ಎಲ್ಲಿಗೀಗ ಎಂಟಿ ಲೋಡ್ ಮುಗೀತು ವಾಪಸ್ಸೀಗ ನಿನ್ನ ಡ್ಯೂಟಿ ಎಲ್ಲ ಆರಾಮ ಸರಿ ಸಿಗತ್ತಂಗಾದ್ರೆ ಥ್ಯಾಂಕ್ ಯು ಬಾಯ್ ಬಾಯ್ ನೋಡಿ ಅಣ್ಣ ಪಾಪ ಸಿಗ್ನಲ್ಲೇ ಪಾಪ ಅಲ್ಲೇ ಮಾತಾಡ್ಸಿರಲ್ಲ ನಮ್ಗೆ ಹಿಂದೆನೇ ಮಾತಾಡಿಸ್ರು ಮತ್ತು ಇನ್ನೊಂದು ಸಲ ಸಿಗ್ನಲಲ್ಲೂ ಮಾತಾಡಿಸಿದ್ರು ಖುಷಿ ಆಯಿತು ಅಣ್ಣ ಮಾತಾಡಿಸಿದ್ದು ಆದರೆ ನನ್ನ ಕೈಯಲ್ಲಿ ಬೇಜಾರು ಮಾಡ್ಕೋಬೇಡಿ ನಾನು ದುಡ್ಡು ಕೊಟ್ಟಿಲ್ಲ ಅಂತ ಅದೇನಾಗಿತ್ತಂದರೆ ನಾನು ಎಲ್ಲ ಒಳಗಡೆ ನೋಡಿ ರೈನ್ಕೋಟ್ ಹಾಕೊಂಡಿದ್ದೀನ ಮತ್ತು ಇದನ್ನು ಆ ಸಿಗ್ನಲಲ್ಲಿ ಬಿಚ್ಚಕ್ಕೆ ಆಗಲ್ಲ ಬಿಚ್ಚಿ ಮತ್ತು ನಾನು ಹಾಕೊಳ್ಳೋಕ್ಕೆ ರಿಸ್ಕ್ ಆಗುತ್ತೆ ಇನ್ನು ಅಲ್ಲಿ ಸೈಡಲ್ಲಿ ಗಾಡಿ ಹಾಕೋಕ್ಕೂ ಜಾಗ ಇರಲಿಲ್ಲ ಸೊ ಹಂಗಾಗಿ ಅಣ್ಣನ ಹತ್ರನೇ ಈಸ್ಕೊಟ್ಟೆ ಅಣ್ಣ ನಿಮ್ಮಿಂದ ಒಂದು ವ್ಯಾಪಾರ ಮಾಡಿಸಿದ್ದೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರಿನಾ ಅಣ್ಣನ ಹೆಸರು ಕೇಳೋದೇ ಮರೆತೆ ಏನಾದರೂ ಇರಲಿ ಅಣ್ಣ ಬೇಜಾರಂತೂ ಮಾಡ್ಕೊಳ್ಬಾರ್ದು ನಿಮ್ಗೊಂದು ಪುಣ್ಯ ನನ್ನ ಕಡೆಯಿಂದ ಬರುತ್ತೆ ಯಾಕಂದರೆ ಆ ಹುಡುಗಿ ಮಾರ್ತಾ ಇತ್ತು ಅಂದರೆ ಒಂದು ವಸ್ತುನ ಮಾರ್ತಿತ್ತು ಹೊರತು ದುಡ್ಡನ್ನು ಸುಮ್ಮನೆ ಕೇಳ್ತಾ ಇರಲಿಲ್ಲ ಹಂಗಾಗಿ